ಚಿನ್ನದ ಮೇಲೂ ಕೂಡ ರಷ್ಯಾ ಉಕ್ರೇನ್ ಯುದ್ಧದ ಪರಿಣಾಮ ಬೀರಲಿದ್ದು ಷೇರು ಮಾರುಕಟ್ಟೆ ಬದಲು ಚಿನ್ನದ ಮೇಲೆ ಹೂಡಿಕೆ ಮಾಡಿರ್ತಕ್ಕಂತಹ ವಿಚಾರ ಚಿನ್ನದ ಮೇಲೆ ಇನ್ನಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಚಿನ್ನದ ಬೆಲೆ ಇವತ್ತು ಒಂದೇ ದಿನ 1200 ರೂಪಾಯಿ ಹೆಚ್ಚಳಗೊಂಡಿದೆ. 51,000 ರೂಪಾಯಿ ಗಡಿ ದಾಟಿದೆ. ಚಿನ್ನದ ರೇಟ್ 51,590 ರೂಪಾಯಿಗೆ 10 ಗ್ರಾಂ ಚಿನ್ನದ ಬೆಲೆ ಏರಿಕೆಯನ್ನ ಕಂಡಿದೆ. ಇದೆಲ್ಲವೂ ಕೂಡ ರಷ್ಯಾ ಮತ್ತು ಉಕ್ರೇನ್ ನಡುವಣ ಏರ್ಪಟ್ಟಿರುವಂತಹ ಯುದ್ಧದ ಭೀತಿಯಿಂದಾಗಿ, ಯುದ್ಧ ಆರಂಭಗೊಂಡಿದ್ರ ಎಫೆಕ್ಟ್ ಎಂಬಂತೆ ಒಂದೊಂದೇ ಪ್ರೈಸ್ ರೈಸ್ ಆಗುವಂತಹ ಎಲ್ಲ ಲಕ್ಷಣಗಳು ತೋರಿಸ್ತಾ ಇದೆ. ಈಗಾಗಲೇ ಚಿನ್ನದ ಬೆಲೆಯು ಕೂಡ ದುಪ್ಪಟ್ಟಾಗಿದೆ. ಒಂದೇ ದಿನ 1200 ರೂಪಾಯಿ ಏರಿಕೆ ಕಂಡಿರೋದನ್ನ ಕಾಣಬಹುದಾಗಿದೆ. 51,590 ರೂಪಾಯಿಗೆ 10 ಗ್ರಾಂ ಚಿನ್ನದ ಬೆಲೆ ಏರಿಕೆಯನ್ನ ಕಾಣುವ ಮೂಲಕವಾಗಿ ಉಕ್ರೇನ್ ಮೇಲೆ ಈ ದಾಳಿ ಯಾವ ರೀತಿಯಾದಂತಹ ಪರಿಣಾಮಗಳನ್ನ ಬೀರ್ತಾ ಇದೆ ಅನ್ನೋದನ್ನ ನೋಡಬಹುದು. ಒಟ್ಟಿನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ನ ಹೆಚ್ಚಳವನ್ನ ಮುಂದಿನ ದಿನಗಳಲ್ಲಿ ಕಾಣಬೇಕಾದಂತಹ ಸರ್ವ ಲಕ್ಷಣ ಕೂಡ ಗೋಚರಿಸ್ತಾ ಇದೆ. ಯಾಕಂದ್ರೆ ಕಚ್ಚಾ ತೈಲ ಬೆಲೆ ಕೂಡ ಗಡಿದಾಡ್ತಾ ಇದೆ. ಮಗದೊಂದು ಕಡೆಯಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಚಿನ್ನದ ರೇಟ್, ಸ್ಪೆಷಲಿ ಚಿನ್ನದ ರೇಟ್ ಕೂಡ ಒಂದೇ ದಿನ ಇವತ್ತಿಗೆ 1200 ರೂಪಾಯಿ ಏರಿಕೆಯನ್ನ ಕಂಡಿದೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಸ್ಥಿತಿ ಏನಾಗಬಹುದು, ಚಿನ್ನ ಮುಟ್ಲಿಕ್ಕೆ ಸಾಧ್ಯವಾಗುತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸುವಂತಹ ಮಟ್ಟಕ್ಕೂ ಕೂಡ ಹೋಗಬಹುದು. ಆ ಕಾರಣಕ್ಕಾಗಿ ಈಗ ಸದ್ಯ ರಷ್ಯಾ ಈ ಯುದ್ಧವನ್ನ ಮಾಡೋದು ಬೇಡ, ಎಲ್ಲವೂ ಕೂಡ ಶಾಂತಿಯುತವಾಗಿ ಇರಲಿ ಅಂತ ನಿರೀಕ್ಷೆ ಮಾಡ್ತಾ ಇದೆ ಇತರ ದೇಶಗಳು. ಆದ್ರೆ ಇದ್ಯಾವುದನ್ನು ಕೂಡ ಕೇಳುವ ಮನಸ್ಥಿತಿಯಲ್ಲಿ ರಷ್ಯಾ ಇಲ್ಲ. ಭಾರತದ ಮೇಲೆ ರಷ್ಯಾ ಉಕ್ರೇನ್ ಯುದ್ಧ ಪರಿಣಾಮ, ಷೇರು ಮಾರುಕಟ್ಟೆ ತಲ್ಲಣಗೊಂಡಿದೆ. ಷೇರು ಮಾರುಕಟ್ಟೆಯ ಮೇಲೂ ಕೂಡ ಇದರ ಎಫೆಕ್ಟ್. ಇವತ್ತು BSE ಸೂಚ್ಯಂಕ 1800 ಅಂಕ ಕಂಡಿದೆ. ನಿಫ್ಟಿ 500 ಅಂಕ ಕುಸಿತ ಕಂಡಿರುವಂಥದ್ದು. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಪರಿಣಾಮದಿಂದಾಗಿ ಸದ್ಯ ಷೇರು ಮಾರುಕಟ್ಟೆ ತಲ್ಲಣಗೊಂಡಿದೆ. ಷೇರು ಮಾರುಕಟ್ಟೆ ಮೇಲೂ ಕೂಡ ಇದರ ಪರಿಣಾಮಗಳು, ಯಾವ ರೀತಿಯಾಗಿ ಷೇರು ಮಾರುಕಟ್ಟೆಯ ಮೇಲೆ ಇದರ ಎಫೆಕ್ಟ್ ಆಗಿದೆ ಅಂದರೆ BSE ಸೂಚ್ಯಂಕ 1500 ಅಂಕ ಕುಸಿತಗೊಂಡಿದೆ. ನಿಫ್ಟಿ 500 ಅಂಕ ಕುಸಿಯಲ್ಪಟ್ಟಿರುವಂಥದ್ದನ್ನು ಎಲ್ಲಾ ಕಡೆಗಳಿಂದಲೂ ಕೂಡ ಈ ಯುದ್ಧದ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಭಾರತ. ಅದು ಷೇರು ಮಾರುಕಟ್ಟೆ ಅಥವಾ ಚಿನ್ನದ ದರ ಅಥವಾ ಪೆಟ್ರೋಲ್ ಡೀಸೆಲ್, ಇದೆಲ್ಲವೂ ಕೂಡ ಒಂದರಿಂದ ಒಂದು ಹೊಡೆತಗಳನ್ನು ಕೊಡಲಿಕ್ಕೆ ಆರಂಭ ಆಗಬಹುದು. ಆ ಕಾರಣಕ್ಕಾಗಿ ಈಗಾಗಲೇ ವಿಶ್ವಸಂಸ್ಥೆಗೆ ಭಾರತ ಒಂದು ಮೆಸೇಜ್ ಅನ್ನು ಕೂಡ ಕೊಟ್ಟಿದೆ. ಈ ಒಂದು ಯುದ್ಧದ ಭೀತಿ ಏನಿದೆ, ಯುದ್ಧವನ್ನ ನಿಲ್ಲಿಸುವಂತಹ ಒಂದು ಪ್ರಯತ್ನಗಳು ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಲಹೆಯನ್ನ ಕೊಡಲಾಗಿದೆ. ಸದ್ಯ ಕಚ್ಚಾ ತೈಲ ಬೆಲೆ ಏರಿಕೆ ಕಂಡಿರುವಂಥದ್ದು, ಮಗದೊಂದು ಕಡೆಯಲ್ಲಿ ಚಿನ್ನದ ದರವು ಕೂಡ ಏರಿಕೆ ಕಂಡಿರುವಂಥದ್ದನ್ನ ಕಾಣಬಹುದಾಗಿದೆ. ಇನ್ನೊಂದು ಕಡೆಯಲ್ಲಿ ಷೇರು ಮಾರುಕಟ್ಟೆಯ ಮೇಲೂ ಕೂಡ ಇದರ ಪರಿಣಾಮಗಳು ಬೀರಲಿದೆ. ಈಗಾಗಲೇ ಚಿನ್ನದ ದರ ಏರಿಕೆ ಕಂಡ ಆಗಿದೆ. 50,000 ಗಡಿ ದಾಟಿದೆ ಚಿನ್ನದ ಬೆಲೆ, 10 ಗ್ರಾಂ ಚಿನ್ನದ ಬೆಲೆ. ಭಾರತ ಹೆಚ್ಚಿನ ಚಿನ್ನ ಆಮದು ಮಾಡಿಕೊಳ್ಳುತ್ತೆ, ಅದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದಕ್ಕೀಗ ಅಡ್ಡಿಯಾಗುವಂತಹ ಚಾನ್ಸಸ್ ಹೆಚ್ಚೇ ಇದೆ. ಚಿನ್ನದ ಮೇಲೆ ಹೂಡಿಕೆ ಹೆಚ್ಚಾಗಬಹುದು, ದುಬಾರಿ ಆಗ್ತಾ ಇರೋದ್ರ ಪರಿಣಾಮವಾಗಿ ಹೂಡಿಕೆ ಹೆಚ್ಚಾಗಬಹುದು. ಆದರೆ ಸಣ್ಣ ಪುಟ್ಟ ಆಭರಣಗಳನ್ನು ಕೊಳ್ಳುವವರಿಗೆ ಮಾತ್ರ ಇದರ ಪರಿಣಾಮಗಳು ದೊಡ್ಡ ಮಟ್ಟಿಗೆ ಬೀಳುತ್ತೆ. ಉಕ್ರೇನ್ ಮೇಲೆ ಯುದ್ಧ ಆರಂಭಿಸಿದಂತಹ ರಷ್ಯಾ